ಬೆಳ್ಳಿ. ಮುತ್ತು ಮಾವ, ನೀವು ನನ್ನ ಕರೆದ್ರ? ನಾನೇ ಕರೆದಿದ್ದು ಬೆಳ್ಳಿ. ಹೇಳಿ ಮಾವ. ನನಗೊಂದು ಕಪ್ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಕಾಫಿ ನಿನ್ನಷ್ಟೇ ಚೆನ್ನಾಗಿದೆ. ಮುತ್ತು ಸರ್, ಒಂದು ನಿಮಿಷ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಬನ್ನಿ ಸರ್. ಅದು ಸರ್. ಹೇಳಿ ಸರ್. ಇಷ್ಟು ಭಯ ನನ್ನ ಜೀವನದಲ್ಲೇ ಆಗಿಲ್ಲ. ನೀನು ಹೇಳ್ದಾಗೆ ಕೇಳ್ತಿದ್ದೀನಲ್ಲ, ಇನ್ನೇನು ಮಾಡಬೇಕು? ನೀನೇ ಮುಂದೆ ನಿಂತು ಮುತ್ತು ಬೆಳ್ಳಿ ನಿಶ್ಚಿತಾರ್ಥ ಮಾಡಬೇಕು. ನಾಳೆ ಪುರೋಹಿತರು ಬರ್ತಿದ್ದಾರೆ, ನನ್ನ ತಲೆ ಚಿಟ್ಟಿಡ್ದಾಗ ಆಗ್ತಿದೆ ಅಪ್ಪ. ಈ ರಾಜ ಬದುಕಿರೋವರೆಗೂ ನನಗೆ ಪ್ರಾಬ್ಲಮ್ ತಪ್ಪಿದ್ದಲ್ಲ. ಆ ರಾಜನ್ನೇ ಮುಗಿಸ್ಬಿಟ್ರೆ. ನಿನಗೆ ಯಾರೋ ಹೇಳಿದ್ದು ಇಲ್ಲಿಗೆ ಬರಕ್ಕೆ? ಯಾರೋ ಹೇಳಿದ್ದು? ಆ ಬೆಳ್ಳಿ ನಿನಗೆ ಒಡ ಹುಟ್ಟಿದ ತಂಗಿನ ಬಂದ ಓಡೋಡಿ ಸಹಾಯ ಮಾಡೋಕೆ. ಪೂರ್ ಫೆಲೋ ರಾಜ, ರೆಸ್ಟ್ ಇನ್ ಪೀಸ್. ಅಹಂಕಾರಕ್ಕೆ ಇನ್ನೊಂದು ಹೆಸರೇ ಮಾಯ. ನಾನು ಇನ್ನೊಬ್ರು ಮುಂದೆ ದೌಲತ್ ತೋರಿಸು, ಆದ್ರೆ ನೀನು ದಿನ ಬೆಳಗಾದ್ರೆ ನನ್ನ ಮುಂದೆನೆ ರಾಜಾರೋಷವ ನಡ್ಕೊಳ್ತಿದ್ದೆ, ಆರ್ಡರ್ ಮಾಡ್ತಿದ್ದೆ ಅಲ್ವಾ? ಆ ಕಿತ್ತೋಗಿರೋ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಏನು ಹೇಳ್ತೀನಿ ಮಾಡ್ತೀಯೋ ಇಲ್ವೋ ಅಂತ ನನಗೆ ಆವಾಜ್ ಹಾಕ್ತೀನಿ. ಅದಕ್ಕೆ ನಿನಗೆ ಮುಹೂರ್ತ ಇಟ್ಟಿದ್ದೆ. ಹಿಂದೆ ಮದುವೆ ತಯಾರಿ ಮಾಡಿದ್ದೀನಿ ಅಂತ ಹೇಳಿದ್ರಿ, ಆದರೆ ಈ ಜಾತಕವನ್ನು ಯಾರಿಗೂ ತೋರಿಸಿರಲಿಲ್ವಾ? ಯಾಕೆ? ಅಂಥದ್ದೇನಿದೆ? ಮುತ್ತು ಮತ್ತು ಮಾಯ ಜಾತಕ ಪ್ರಕಾರ ಹೊಂದಾಣಿಕೆ ಆಗ್ತಾ ಇಲ್ಲ. ಮಾಯಾ ಅನ್ನೋರು ಈ ಮನೆಗೆ ಸ್ವಸೆಯಾಗಿ ಬಂದರೆ ಈ ಮನೆ ಹಿರಿಯ ಜೀವಕ್ಕೆ ತೊಂದರೆ ಆಗುತ್ತೆ. ಹಾಗಾದ್ರೆ ಮುತ್ತುಗೆ ಸರಿ ಹೊಂದೋ ಅಂತ ಜಾತಕ ಯಾವುದು ಅಂತ ಹೇಳಕ್ಕಾಗುತ್ತಾ? ಮುತ್ತು ಅವರ ಜಾತಕ ಪ್ರಕಾರ ಧನುಸ ರಾಶಿ ಅಶ್ವಿನ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಅವ್ರ ಹೆಂಡತಿಯಾಗಿ ಬಂದ್ರೆ ಒಳ್ಳೇದು. ನೀವ್ ಹೇಳಿದ ರಾಶಿ ನಕ್ಷತ್ರ ಬೇರೆ ಯಾರ್ದು ಅಲ್ಲ, ನಮ್ ಬೆಳ್ಳಿದೆ. ಮುತ್ತು ಮಾವಂಗೆ ಮೀನ್ ಸಾರ್ ಇಷ್ಟ ಅಂತ ಬೆಳಗ್ಗೆನೆ ಇದ್ದು ಎಲ್ಲ ತಯಾರಿ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರಿಗೆ ಮನೇಲಿ ಊಟ ಕೊಟ್ಟಿದ್ದೀನಿ, ಆದ್ರೆ ಅವ್ರ ಕೆಲ್ಸ ಮಾಡೋ ಜಾಗಕ್ಕೆ ಊಟ ತಗೊಂಡ್ ಹೋಗಿ ತುಂಬಾ ದಿನ ಆಗಿತ್ತು. ಇದೇನಿದು ಗಾಳಿ ಇವತ್ತು ಈ ಕಡೆ ಬೀಸ್ತಿದೆ? ಏನಿಲ್ಲ ಮಾವ, ನಿಮ್ಗೋಸ್ಕರ ಅಂತ ಬೆಳಗ್ಗೆನೆ ಎದ್ದು ಅಡಿಗೆ ಮಾಡ್ಕೊಂಡು ಬಂದಿದ್ದೀನಿ. ಏನಾದ್ರೂ ಸ್ಪೆಷಲ್ಲಾ? ನಿಮ್ಗೆ ಇಷ್ಟವಾಗಿರೋ ಮೀನು ಊಟ ತಂದಿದ್ದೀನಿ ಮಾವ, ತಿಂತೀರಾ ಅಲ್ವಾ? ಮಾಯ ಡಾರ್ಲಿಂಗ್. ಅರೆ, ಯಾಕೆ ಒಬ್ಳೆ ಓಡಾಡ್ತಾ ಇದೀಯಾ? ಹೇಳಿದ್ದು ನಾನು ಕಂಪ್ನಿ ಕೊಡ್ತಾ ಇದ್ದೆ. ನಿನಗೆ ಗೊತ್ತಿಲ್ವಾ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಓಡಾಡಲ್ಲ ಅಂತ. ಅದಿರಲಿ, ನಾನು ಹೇಳಿದ್ದೇನು ಮಾಡಿದೆ? ಏನು ಅರೇಂಜ್ಮೆಂಟ್ಸ್ ಕಾಣ್ತಾನೇ ಇಲ್ಲ. ರಾಜ, ಮುತ್ತು ಮಾವ ನೀನು ಅಂದ್ಕೊಂಡಷ್ಟು ಈಸಿ ಅಲ್ಲ. ಅವ್ರನ್ನ ಒಪ್ಪಿಸ್ಬೇಕು ಅಂದ್ರೆ ಒಂದು ಸಾಹಸನೇ ಪಡಬೇಕು. ದಯವಿಟ್ಟು ನನಗೆ 2 ಡೇಸ್ ಟೈಮ್ ಕೊಡು. ಮೋಸ್ಟ್ಲಿ ನಿನ್ನ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಈ ವಿಷಯನ ನಿನ್ನ ಹತ್ರ ಮಾತಾಡೋದಕ್ಕಿಂತ ಮುತ್ತು ಸರ್ಗೆ ಹೇಳಿದ್ರೆ ಬೆಸ್ಟ್ ಅನ್ಸುತ್ತೆ. ಮುತ್ತು ಸರ್, ಮುತ್ತು ಸರ್. ರಾಜ ಪ್ಲೀಸ್ ರಾಜ, ನಿನ್ನ ಕೈ ಮುಗಿದೀನಿ, ದಯವಿಟ್ಟು ಕೂಗ್ಬೇಡ ಪ್ಲೀಸ್ ರಾಜ. ಮಾಯಾ ಬಗ್ಗೆ ನೀವು ಇನ್ನೂ ವಿಷಯ ತಿಳ್ಕೊಳ್ಳೋದಿದೆ. ಅವಳು ನಿಮಗೆ ಮೋಸ ಮಾಡ್ತಾ ಇದ್ದಾಳೆ, ಅಪ್ಪ ಮಗಳು ಇಬ್ರು ಸೇರಿ ಮೋಸ ಮಾಡ್ತಾ ಇದ್ದಾರೆ. ರಾಜ ನಿನಗೆ ಅರ್ಥ ಆಗ್ತಿಲ್ಲ, ಮಾವನ ಒಪ್ಸೋದು ತುಂಬಾ ಕಷ್ಟ. ಇವಳಿಗೆ ಕಣ್ ಕಾಣ್ತಾ ಇದೆ, ಮದುವೆ ಆಗಿದೆ. ಇವಳು ಮೊದಲನೇ ಗಂಡ ನಾನೇ, ಬೇಗ ಬನ್ನಿ. ರಾಜ ನಿನ್ ಕೈ ಮುಗ್ತೀನಿ, ದಯವಿಟ್ಟು ಕೂಗಾಡ್ಬೇಡ ಪ್ಲೀಸ್. ನಾನು ಅಷ್ಟೇ, ನಿನ್ ಕಾಲಿಗೆ ಬೇಕಾದ ಬಿಟ್ಬಿಡ್ತೀನಿ. ನೋಡು, ಬೆಳ್ಳಿ ಮುತ್ತು ನಿಶ್ಚಿತಾರ್ಥನ ಮಾಡಿ ಮುಗಿಸ್ಬೇಕು.
ಮುಗಿಸ್ತೀಯೋ ಇಲ್ವೋ ನೋಡಿದೆ. ಈ ವಿಷಯ ಹೇಳಿದ ತಕ್ಷಣ ನಿನ್ ಕೆನ್ನೆ ಹೇಗೆ ಟೊಮೊಟೊ ತರ ಕೆಂಪಾಯ್ತು ಅಂತ? ಮಾಯ ನನ್ ಜೊತೆ ಮದುವೆ ಆಗಿರೋದಕ್ಕೆ ಪ್ರೂಫ್ ಇದೆ. ರಾಜ, ನಿನ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಈ ರೀತಿ ಕೂಗಾಡ್ಬೇಡ. ಮನೇಲಿರೋ ಎಲ್ರಿಗೂ ವಿಚಾರ ಗೊತ್ತಾಗುತ್ತೆ, ಆಮೇಲೆ ನನ್ಗೆ ಉಳಿದಿರೋ ಅಲ್ಪ ಸ್ವಲ್ಪ ಮರ್ಯಾದನೂ ಹೋಗುತ್ತೆ. ದಯವಿಟ್ಟು ರಾಜ, ಪ್ಲೀಸ್ ಕೂಗಾಡ್ಬೇಡ. ನೀನ್ ಕಾಲ್ ಹಿಡಿಯೋದು ಕ್ಷಮೆ ಕೇಳೋಕಲ್ಲ, ಎದುರುಗಡೆ ಇರೋರು ಕಾಲ್ ಎಳೆಯೋಕ್ಕೆ. ಹಾಸ್ಪಿಟ್ಲಲ್ಲೂ ಇದೇ ತರ ಕಾಲಿಗೆ ಬಿದ್ದಿದ್ದೆ, ನೆನ್ಪಿದ್ಯಾ? ನೀನು ಮುತ್ತು ಅವರಿಂದ ದೂರನೂ ಆಗ್ತಿಲ್ಲ, ಅವರಿಬ್ಬರು ನಿಶ್ಚಿತಾರ್ಥನೂ ಮಾಡ್ತಾ ಇಲ್ಲ. ಇದೇ ರೀತಿ ಟಾಮ್ ಅಂಡ್ ಜೆರಿ ಆಟ ಆಡ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟು. ಹೀಗಿದ್ರೆ ನಾನೇನ್ ಮಾಡೋಕ್ಕಾಗತ್ತೆ? ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ಏನೇ ಇದ್ರು ಮುಂದೆ ನೀನೇ ಫೇಸ್ ಮಾಡಬೇಕು. ರಾಜ ಪ್ಲೀಸ್, ರಾಜ ನೀನ್ ಹೇಳ್ದಾಗೆ ಕೇಳ್ತೀನಿ, ಆದ್ರೆ ದಯವಿಟ್ಟು ಮುತ್ತು ಮಾವಂಗೆ ಏನು ಹೇಳ್ಬೇಡ. ಹೇಳ್ದೆ ಬೇರೆ ದಾರಿ ಇಲ್ಲ. ಪ್ಲೀಸ್ ರಾಜ, ಕಾಲ್ ಬಿಡು, ಕಾಲ್ ಬಿಡು ಅನ್ನಲ್ಲ, ನನ್ ಮಾತು ಕೇಳು, ಪ್ಲೀಸ್ ಸ್ವಲ್ಪ ಟೈಮ್ ಕೊಡು. ನಿನ್ ಈ ಟೈಮ್ ಕೊಟ್ಟು ಕೊಟ್ಟು ಸಾಕಾಗೋಗಿದೆ. ಇದೇನಿದು ಗಾಳಿ ಇವತ್ತು ಈ ಕಡೆ ಬೀಸ್ತಿದೆ? ಏನಿಲ್ಲ ಮಾವ, ನಿಮ್ಗೋಸ್ಕರ ಅಂತ ಬೆಳಗ್ಗೆನೆ ಎದ್ದು ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ. ಏನಾದ್ರೂ ಸ್ಪೆಷಲ್? ನಿಮ್ಗೆ ಇಷ್ಟವಾಗಿರೋ ಮೀನೂಟ ತಂದಿದ್ದೀನಿ ಮಾವ, ತಿಂತೀರಾ ಅಲ್ವಾ? ಗಮ್ ಅಂತಿದೆ ಬೆಳ್ಳಿ, ನಿನ್ ಕೈ ರುಚಿ ತಿಂದು ತುಂಬಾ ದಿವಸ ಆಗಿತ್ತು. ರೈಸ್ ಮಿಲ್ಲು ಇಟ್ಕೆ ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂತ ಕೆಲಸಗಾರರಿಗೆಲ್ಲ ಇವತ್ತು ಸಂಬಳ ಕೊಟ್ಟಿದ್ದೀರಾ? ಹೌದಾ? ಹೌದು. ನೀವು ಕೊಟ್ಟಿರುವಷ್ಟು ಹಣ ಫೋಟೋ ನೋಟು ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ನಮಗೆ ಬೇರೆ ದಾರಿನೇ ಇಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡಲೇಬೇಕು. ನಾನು ಸುಬ್ಬಲಕ್ಷ್ಮಿ ಒಟ್ಟಿಗೆ ಒಂದ್ ತಿಂಗಳು ಇರ್ಬೇಕಂತ ಹೇಳಿದೆ. ಕೋರ್ಟ್ ಹೇಳಿರೋ ಮಾತನ್ನ ಫಾಲೋ ಮಾಡದೆ ನಮ್ಗೆ ಬೇರೆ ದಾರಿ ಇಲ್ಲ. ಜನು ಪ್ಲೀಸ್, ಇದನ್ನ ನೀನು ಒಪ್ಕೋತೀಯ? ಲೇ ಮಾರ, 100 ವರ್ಷ ಆಯ್ಸಕ್ಕಲ್ಲ ನಿಂಗೆ. ಬಾ ಬಾ ಬಾ, ಬಳಿಕ ಬಾ. ತಗೊಳ್ಳಿ ತಾತ, ನೀನ್ ಕೇಳಿದ ರುದ್ರಾಕ್ಷಿ ಮಾಲೆ. ನೀವು ಕೇಳಿದ ರುದ್ರಾಕ್ಷಿ ಮಾಲೆ ನಾನು ಕೊಟ್ಟೆ, ಆದ್ರೆ ನಾನು ಕೇಳಿದ ಸಾಲಿಗ್ರಾಮ ಕೊಡ್ತೀರಾ? ಸಾಲಿಗ್ರಾಮ ತನ್ನ ಮೂಲ ಸ್ವರೂಪದಲ್ಲಿ ಹರಿದಾಡ್ತಾ ಇದ್ದಾಳೆ. ಲಕ್ಕಿ, ನಾಚಿಕೆ ಆಗಲ್ವ ನಿನ್ಗೆ? ಏನು, ಏನ್ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ನಾಚಿಕೆ ಆಗಲ್ವ ನಿಮ್ಗೆ? ಜವಾಬ್ದಾರಿ ಇದೆಯಾ?
ಇಷ್ಟೆಲ್ಲ ಆದ್ಮೇಲೆ ನಾನು ಕಬಡ್ಡಿ ಆಡೋಕ್ಕಾಗುತ್ತಾ? ಜನ ನಗ್ತಾರೆ, ಸಂಪಿಗೆ ದಿಬ್ಬದ ಮನೆಯಲ್ಲಿ ಇನ್ನೊಬ್ಬ ಚಾಂಪಿಯನ್ ಹುಟ್ಟಿದ್ದಾನೆ ಅಂತ. ಅವಮಾನ ಆಗೋದು ನಿಮಗಲ್ಲ,